ಈ ಮಹಿಳೆಯರು ಇತರೆ ಮಹಿಳೆಯರಿಗೆ ಸ್ಫೂರ್ತಿಯ ಚಿಲುಮೆಗಳು ಈ ಮಹಿಳೆಯರು ಇತರೆ ಮಹಿಳೆಯರಿಗೆ ಯುವತಿಯರಿಗೆ ಮಾದರಿ ಕೂಡ ಸದಾಕಾಲ ಮೊಬೈಲ್ ಟಿವಿ ಸೀರಿಯಲ್ ಅಂತಕೊಂಡು ಕೂರುವ ಮಹಿಳೆಯರಿಗಿಂತ ಈ ಮಹಿಳೆಯರು ಬಹಳ ವಿಭಿನ್ನ ವಿರಳ ಯಾಕಂದ್ರೆ ಈ ಮಹಿಳೆಯರು ಸುಮ್ಮನೆ ಕೂರುವರಲ್ಲ ಮಹಿಳೆಯರಿಗೆಂದೆ ಏನಾದರೂ ಮೆಸೇಜ್ ಕೊಡಬೇಕು ರಾಜ್ಯದಲ್ಲಿ ಮಹಿಳೆಯರಿಗೆ ಭಯಮುಕ್ತ ವಾತಾವರಣ ಕಲ್ಪಿಸಬೇಕು ಎಂಬ ಗುರಿ ಹೊಂದಿದವರು ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಬೈಕ್ ರೈಡ್ ಮೂಲಕ ತಲುಪತಾ ಇರುವ ಈ ಗಟ್ಟಿಗಿತಿ ಮಹಿಳೆಯರ ಸ್ಟೋರಿ ಎಲ್ಲಿದೆ ನೋಡಿ ಹೀಗೆ ಟಾಕು ಟೀಕಾಗಿ ಫುಲ್ ರಫ್ ಅಂಡ್ ಟಫ್ ಆಗಿ ಕಾಣುತ್ತಿರುವ ಈ ಮಹಿಳೆಯರನ್ನೊಮ್ಮೆ ನೋಡಿದ್ರೆ ಎಲ್ಲರೂ ಹುಬ್ಬೇರಿಸುವುದು ಗ್ಯಾರಂಟಿ ಅಂದಹಾಗೆ ಇವರು ಬೇರೆಲ್ಲ ಮಹಿಳೆಯರಿಗಿಂತ ಕೊಂಚ ವಿಭಿನ್ನ ಈ ರೀತಿ ಕೈಗೆ ಹ್ಯಾಂಡ್ ಗ್ಲೌಸ್ ಕಾಲಿಗೆ ಮೈಗೆ ಸುರಕ್ಷಾ ಕವಚಗಳು ತಲೆಗೆ ಹೆಲ್ಮೆಟ್ ಹಾಕಿಕೊಂಡು ಸುರಕ್ಷತೆಯಿಂದ ಬೈಕ್ ರೈಡ್ ಹೊರಟ ಮಹಿಳೆಯರ ಸ್ಟೋರಿಯೇ ಫುಲ್ ಡಿಫರೆಂಟ್ ಹೌದು ಬೆಂಗಳೂರಿನ ಮೂವರು ಬಳ್ಳಾರಿಯ ಓರ್ವ ಮಹಿಳೆಯರು ಈ ರೀತಿ ಎಲ್ಲಾ ಸುರಕ್ಷತೆಯನ್ನ ಅಳವಡಿಸಿಕೊಂಡು ಬೈಕ್ ರೈಡ್ ಹೊರಟಿರುವುದು ಸಾಮಾನ್ಯದಲ್ಲ ರಾಜ್ಯದ 31 ಜಿಲ್ಲೆಗಳಿಗೂ ತಲುಪುವ ವಿಭಿನ್ನ ಆಲೋಚನೆ ಇಟ್ಟುಕೊಂಡಿರುವ ಈ ಮಹಿಳೆಯರು 31 ಜಿಲ್ಲೆಗಳಿಗೆ 30 ದಿನ ಪ್ರಯಾಣದ ಗುರಿ ಹೊಂದಿದ್ದಾರೆ ರಾಜಲಕ್ಷ್ಮಿ ಅನಿತಾ ಕೀರ್ತಿನಿ ಸ್ವಾತಿ ಸಮಾನ ಮನಸ್ಕರಾದ ಇವರು ಈಗಾಗಲೇ 20 ಜಿಲ್ಲೆಗಳನ್ನು ಪೂರೈಸಿಕೊಂಡು ಶಿವಮೊಗ್ಗಕ್ಕೆ ಬಂದಿರುವ ಈ ಗಟ್ಟಿಗಿತ್ತಿ ಮಹಿಳೆಯರು ಇವರು ಕೈಗೆತ್ತಿಕೊಂಡಿರುವ ಅಭಿಯಾನವೇ ಡಿಫರೆಂಟ್ ಆಗಿದೆ ಮಹಿಳೆಯರು ಭಯಮುಕ್ತರಾಗಿ ಇರಲು ಈ ಅಭಿಯಾನ ಹಮ್ಮಿಕೊಂಡಿರುವ ಈ ನಾಲ್ವರು ಮಹಿಳೆಯರು 30 ದಿನಗಳಿಗಾಗುವಷ್ಟು ಅಗತ್ಯವಿರುವ ಸರಂಜಾಮುಗಳನ್ನು ಹೇರಿಕೊಂಡು ಹೊರಟಿದ್ದಾರೆ ಮಹಿಳೆಯರಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ಬೈಕ್ ಅನ್ನೇರಿ ಈ ಮಹಿಳೆಯರು ಹೊರಟಿದ್ದಾರೆ ನಮಸ್ಕಾರ ನಾನು ರಾಜಲಕ್ಷ್ಮಿ ಅಂತ ವಿ ಸಖಿ ಫೌಂಡರ್ ಪ್ಲಸ್ ನಾನು ಚಾಟಾ ಪ್ರೆಸಿಡೆಂಟ್ ಫಾರ್ ರೋಟರಿ ಕ್ಲಬ್ ಆಫ್ ಬೆಂಗಳೂರು ಸಖಿ ಈ ರೈಡು ಉಮೆನ್ ಸೇಫ್ ಕರ್ನಾಟಕ ಅಂತ ಮಹಿಳೆಯರ ಭಯಮುಕ್ತ ಕರ್ನಾಟಕ ಅಂತ ಹೇಳಿ ನಾವು ಒಂದು ರೈಡ್ ಮೆಗಾ ರೈಡ್ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮಗೆ ಸಹಾಯ ಬಂದವರು ರೋಟರಿ ಮಾಲ್ಗುಡಿ ರೋಟೇರಿಯನ್ ಮಹಾದೇವ್ ಪ್ರಸಾದ್ ಅವರು ಅವರ ನೇತೃತ್ವದಲ್ಲಿ ನಾವು ಈ ರೈಡ್ನ ಪ್ಲ್ಯಾನ್ ಮಾಡಿ ಒಂದು ಅವೇರ್ನೆಸ್ ಕೂಡ್ಸೋಕ್ಕೆ ಮಹಿಳೆಯರ ಉಮೆನ್ ಎಂಪವರ್ಮೆಂಟ್ ಅಂತ ಉಮೆನ್ ಸೆಕ್ಯೂರಿಟಿ ಪ್ಲಸ್ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಡಿಫೆನ್ಸ್ ಬಗ್ಗೆ 30 ಡಿಸ್ಟಿಕ್ಕು 30 ದಿನಗಳಂಥೇಳಿ ನಾವು ಈ ಪಯಣನ ಶುರು ಮಾಡಿದ್ದೀವಿ ಏಪ್ರಿಲ್ 17 ತಾರೀಕು ನಾವು ಶುರು ಮಾಡಿದ್ವಿ ಇನ್ನೂ 21ನೇ ಡಿಸ್ಟಿಕ್ ಇದು ನಮ್ಮದು ಇನ್ನು 34 ದಿವಸ ಆಗಿದೆ ಇವತ್ತು 35ನೇ ದಿವಸ ಸೊ ಇನ್ನೂ ನಾವು ಬೆಂಗಳೂರಿಂದ ಶುರು ಮಾಡಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ಆ ಥರ ಶುರು ಮಾಡಿ ನೆನ್ನೆ ಇವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ ನಾಳೆ ತಿರ್ಗಾ ಉಡುಪಿ ಆಮೇಲೆ ಮಂಗಳೂರು ಚಿಕ್ಕಮಗಳೂರು ಆ ಥರ ಮೈಸೂರು ಹೋಗಿ ತಿರ್ಗಾ ಬೆಂಗಳೂರು ಮುಡ್ತೀವಿ ನಾವು ಆ್ಯಕ್ಚುಲಿ ಎಲ್ಲ ಕಡೆಯೂ ರೋಟ್ರಿ ಸಂಸ್ಥೆಗಳು ಮತ್ತು ರೋಟ್ರಿ ಸಂಸ್ಥೆಗಳು ಮತ್ತು ಹಳ್ಳಿಗಳಲ್ಲಿ ಹೆಣ್ಮಕ್ಕಳನ್ನೆಲ್ಲ ಮೀಟ್ ಮಾಡ್ತಾ ಇದ್ದೀವಿ ಕಾಲೇಜಿಗೆ ಹೋಗಿ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ ಸೊ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಹೆಣ್ಮಕ್ಕಳು ಒಂದು ಸೇಫ್ ಎನ್ವೈರ್ಮೆಂಟಲ್ಲಿ ಇದ್ದೀವಿ ಅನ್ನೋದಕ್ಕೆ ಪ್ರೂಫು ನಾವೇ ನಾವು 24 ದಿವಸ ತಿರುಗಾಡಿ ಬಂದಿದ್ದೀವಿ ವಿಥೌಟ್ ಎನಿ ಡಿಸ್ಟರ್ಬೆನ್ಸು ಏನು ಇಶ್ಯೂಸ್ ಇಲ್ಲದೆ ಸೊ ಒಂದು ಕರ್ನಾಟಕ ಸೇಫ್ ಅಂತ ಹೇಳ್ಬೋದು ನಮ್ಮ ಹೆಣ್ಮಕ್ಕಳು ಆ್ಯಕ್ಚುಲಿ ತುಂಬ ಚೆನ್ನಾಗೇ ರೆಸ್ಪಾನ್ಸ್ ಮಾಡಿದ್ರು ಎಸ್ಪೆಷಲಿ ವಿಲೇಜ್ಗಳಲ್ಲೂ ಅಷ್ಟೇ ನಾವು ಹೇಳುವಾಗ ಅವರು ಸ್ಪಂದಿಸಿದರು ಸೊ ಹೀಗೆ ನಮಗೆ ಎಲ್ಲ ಕಡೆಯೂ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ನಾವು ಆ್ಯಕ್ಚುಲಿ ವಿಮೆನ್ ಸೇಫ್ ಕರ್ನಾಟಕ ಅಂತ ಇರುವಾಗ ದಟ್ ಈಸ್ ನಾರ್ಮಲ್ ಆಗಿ ವಿಮೆನ್ ಸೇಫ್ ಇಟ್ ಈಸ್ ದೇರ್ ಆಯ್ತಾ ಬಟ್ ನಾವು ಮಾತಾಡುವಾಗ ಒಬ್ವಿಯಸ್ಲಿ ಅವರು ಅವರು ನಡೆದಿರೋ ಘಟನೆಗಳು ಒಂದೊಂದು ಇದು ಅದನ್ನು ಹೇಳ್ತಾರೆ ಅಥವಾ ನಾವು ಇವಾಗ ನಾನೇ ಆಗಲಿ ಅಥವಾ ಕೀರ್ತಿ ಆಗಲಿ ಸ್ವಾತಿ ಆಗಲಿ ಅಥವಾ ಲಕ್ಷ್ಮಿಯವರೇ ಆಗಲಿ ಅವು ಒಂದೊಂದು ಎಕ್ಸಾಂಪಲ್ಸ್ ಕೊಡುವಾಗ ಅವರು ಹೌದು ಈ ಥರ ಆಗಿತ್ತು ಮ್ಯಾಮ್ ನಾವು ಸ್ವಲ್ಪ ಜನ ಧೈರ್ಯ ಕಳ್ಕೊಂಡ್ವಿ ಆಮೇಲೆ ಸ್ವಲ್ಪ ಜನ ಧೈರ್ಯವಾಗಿ ನಿಂತು ಎದುರಿಸಿದ್ವಿ ಅಂತ ಹೇಳಿದವರು ತುಂಬ ಜನ ಇದ್ದಾರೆ ಓವರ್ಆಲ್ ಜರ್ನಿ ತುಂಬ ಚೆನ್ನಾಗಿತ್ತು ಸರ್ ಸ್ವಲ್ಪ ಬಿಸಿಲು ಸ್ವಲ್ಪ ಇದು ಆ್ಯಂಡ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ತು
ಅಷ್ಟಕ್ಕೂ ಮಹಿಳೆಯರ ಭಯಮುಕ್ತ ಕರ್ನಾಟಕ ಹೆಸರಿನಲ್ಲಿ ಅಭಿಯಾನ ಹಮ್ಮಿಕೊಂಡಿರುವ ಈ ಮಹಿಳೆಯರು ಪ್ರತಿ ಜಿಲ್ಲೆಗಳಿಗೂ ತೆರಳಿ ಅಲ್ಲಿನ ಹಳ್ಳಿಗಳ ಮಹಿಳೆಯರಿಗೆ ಭೇಟಿ ಮಾಡಿ ಅವರಿಗೆ ಅರಿವು ಮೂಡಿಸುವುದು ಅವರಿಂದ ಏನಾದರೂ ಕಲಿಯುವುದು ಸೇರಿದಂತೆ ಕಾಲೇಜು ವಿದ್ಯಾರ್ಥಿನಿಯರನ್ನ ಭೇಟಿ ಮಾಡಿ ಅವರ ಬಳಿ ಮಾತನಾಡುವುದು ಅವರಿಗೆ ಭಯಮುಕ್ತರನ್ನಾಗಿಸುವುದು ನಮ್ಮ ಉದ್ದೇಶವಾಗಿದೆ ಎಂದಿದ್ದಾರೆ ಕೆಲವರ ಜೀವನದಲ್ಲಿ ಏನಾದರೊಂದು ಕಹಿ ಘಟನೆಗಳು ನಡೆದಿದ್ರೆ ಅವುಗಳನ್ನ ನಮ್ಮ ಬಳಿ ಹಂಚಿಕೊಳ್ಳುತ್ತಾರೆ ನಮ್ಮ ತಂಡ ಅವರಿಗೆ ಸಾಂತ್ವನದ ಜೊತೆಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಅಲ್ಲದೆ ಆಯಾ ಪ್ರದೇಶದಲ್ಲಿ ಏನು ಆಹಾರ ಸಿಗುತ್ತದೋ ಅನುಕೂಲಕ್ಕೆ ತಕ್ಕಂತೆ ಅದನ್ನೇ ಸೇವಿಸಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಈ ನಾಲ್ವರು ಗಟ್ಟಿಗಿತ್ತಿ ಮಹಿಳೆಯರು ಅಂದಹಾಗೆ ಬೆಂಗಳೂರಿನಲ್ಲಿ ವಿವಿಧ ಸಂಸ್ಥೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಮಹಿಳೆಯರು ಅಭಿಯಾನ ಹಮ್ಮಿಕೊಂಡು ಹೊರಟಿರುವುದೇ ಒಂದು ಸ್ಪೆಷಲ್ ಸರ್ ನನ್ನ ಹೆಸರು ಕೀರ್ತಿನಿ ಅಂತೇಳಿ ನಾವು ಮೊದಲನೇದಾಗಿ ಹೇಳಬೇಕು ಅಂದರೆ ನಾವು ಗ್ರಾಮದಿಂದ ಬಂದವಳು ಇವರೆಲ್ಲ ಬೆಂಗಳೂರವರಾದರು ನಾನು ಮಾತ್ರ ಹಳ್ಳಿಯಿಂದನೇ ಬಂದವಳು ಆ್ಯಕ್ಚುಲಿ ಹಳ್ಳಿಯಲ್ಲಿ ಹೊರಗಡೆ ಕಳಿಸೋದು ತುಂಬಾ ಕಷ್ಟ ಪೇರೆಂಟ್ಸ್ಗೆ ಭಯ ಇರುತ್ತೆ ಓದೋದಕ್ಕಂತ ಕಳಿಸೋದಕ್ಕೆ ಕಷ್ಟ ಇದೆ ಇವತ್ತು ಸೊ ಅಂಥದ್ರಲ್ಲಿ ನಾನು ಓದೋದಕ್ಕೆ ಅಂತ ಬ್ಯಾಂಗ್ಳೂರಿಗೆ ಹೋದಾಗೆ ಸೊ ಈ ಪ್ಯಾಷನ್ನ ಬೆಳೆಸ್ಕೊಂಡೆ ಬೈಕ್ ರೈಡ್ನ ಇದೇ ಥರ ನಾನು ಒಬ್ಬಳೆ ಸೋಲೋ ಟ್ರಾವೆಲ್ ಎಲ್ಲ ಮಾಡ್ತಾ ಇದ್ದೆ ಸೊ ಸೋಲೋ ಟ್ರಾವೆಲ್ ಮಾಡೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಸೋಲೋ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಈ ಥರ ಒಬ್ಬಳೆ ನಾನು ಆಲ್ರೆಡಿ ತುಂಬ ಸರಿ ಹೋಗಿರೋದ್ರಿಂದ ಅವ್ರಿಗೆ ಮನವರಿಕೆ ಮಾಡಿಸಿದ್ದೀನಿ ಇವತ್ತು ನಾವು ಯಾಕೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಇದರಿಂದ ಸಮಾಜಕ್ಕೆ ಏನು ಉಪಯೋಗ ಅನ್ನೋದನ್ನ ಮನವರಿಕೆ ಮಾಡಿಸಿರೋದ್ರಿಂದ ಅವ್ರು ಇವತ್ತು ಫ್ರೀ ಆಗಿ ಬಿಡ್ತಾ ಇದ್ದಾರೆ ಸರ್ ಸರ್ ತುಂಬ ಚೆನ್ನಾಗಿದೆ ಎಷ್ಟು ಬಿಸಿಲು ಅಂದರೆ ರೆಡ್ ಅಲರ್ಟ್ ಆಗಿತ್ತು ನಾವು ಉತ್ತರ ಕರ್ನಾಟಕದ ಕಡೆ ಹೋದಾಗ ಆ ಬಿಸಿಲಲ್ಲೂ ನಾವು ರೈಡ್ ಮಾಡಿದಾಗ ಆಮೇಲೆ ಈಗ ಮಲೆನಾಡಿಗೆ ಬಂದಿದ್ದೀವಿ ಇಲ್ಲಿ ಮಳೆ ಶುರುವಾಗಿದೆ ಜನರು ನಮ್ಮ ಕರ್ನಾಟಕದ ಜನರು ಎಸ್ಪೆಷಲಿ ಕೊಡ್ತಾ ಇರೋಂಥ ಪ್ರೀತಿಗೆ ನಮಗೆ ಈ ಬಿಸಿಲು ಮಳೆ ಚಳಿ ಏನೂ ತಾಗ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ಸರ್ ಎಲ್ಲ ಕಡೆಯೂ ರೆಸ್ಪಾನ್ಸ್ ನಮಗೆ ಒಟ್ಟಾರೆ ಈಗಾಗಲೇ 30 ದಿನಗಳ ಪ್ರಯಾಣದ ಪೈಕಿ 24 ದಿನಗಳನ್ನು ಪೂರೈಸಿರುವ ಈ ಬೈಕ್ ರೈಡರ್ಸ್ ಮುಂದಿನ ಜಿಲ್ಲೆಗಳಿಗೆ ಬೈಕನ್ನೇರಿ ಹೊರಟಿದ್ದಾರೆ ಅಲ್ಲಿಯೂ ಕೂಡ ಮಹಿಳೆಯರಿಗೆ ಜಾಗೃತಿ ಸಾಂತ್ವನ ಕಲಿಕೆಗಳ ಮೂಲಕ ಬೈಕ್ ರ್ಯಾಲಿ ನಡೆಸುತ್ತಿದ್ದಾರೆ ಎರಡು ಬುಲೆಟ್ ಎರಡು ಅವೆಂಜರ್ ಬೈಕ್ಗಳ ಮೂಲಕ ಸವಾರಿ ಹೊರಟಿರುವ ಈ ಮಹಿಳೆಯರಿಗೆ ಬೆಸ್ಟ್ ಆಫ್ ಲಕ್ ಹೇಳಲೇಬೇಕು ಬ್ಯೂರೋ ರಿಪೋರ್ಟ್ ನಮ್ಮ ಟಿವಿ ಶಿವಮೊಗ್ಗ